ನೆಲಗಟ್ಟಿನಲ್ಲಿ ವಿವೇಚನೆ ಮಾಡಿ ಹೇಳಬೇಕಾಗಿತ್ತಪ್ಪ ಅಂತಂದ್ರೆ ಜನ ನಿಧಾನಕ್ಕೆ ಇದರ ಬಗ್ಗೆ ನಿರಾಶೆ ಆಗ್ತಾ ಇದ್ದಾರೆ, ಜೊತೆಗೆ ಅಧಿಕಾರ ತಿಕ್ಕಾಟ ಜಗ್ಗಾಟ ಈ ಒಂದು BJP ಮತ್ತು RSS ಎಲ್ಲ ಹೆಚ್ಚಾಗ್ತಾ ಆಗ್ತಾರೆ ಅನ್ನೋದನ್ನು ಅಷ್ಟು ಖಚಿತ ಆಗ್ತಾ ಇದೆ. ಯಾಕಂದರೆ ಇವತ್ತು ಮಹಾರಾಷ್ಟ್ರದಲ್ಲಿ ನೋಡಿರಿ, ಇನ್ನು 3 ತಿಂಗಳಲ್ಲಿ ಅಲ್ಲಿ ಮತ್ತೊಂದು ಎಕ್ಸಾಮ್ ಬಂತು, ಅದು ಚುನಾವಣೆ ಬಂತು ನಮ್ಮ ಮೋದಿಯವರದ್ದು ಮುಂದೆ ಅದೇ ಕಾಲಕ್ಕೆ, ಅದರಂದ್ರೆ ಇನ್ನೂ 2 ರಾಜ್ಯಗಳಲ್ಲಿ 3 ರಾಜ್ಯಗಳ ಚುನಾವಣೆಗಳಲ್ಲಿ ಇವತ್ತು ಹೆಚ್ಚು ಕಡಿಮೆ ಏನಪ್ಪ ಅಂತಂದರೆ ಇಲ್ಲಿವರೆಗೆ ನಮ್ಮ BJPಗರು ಮತ್ತು RSSಗರು ಏನು ಮಾಡ್ತಾ ಬಂದಿದ್ದಾರಪ್ಪ ಅಂದರೆ ರಾಮ ಮಂದಿರ ಮುದ್ದವನ್ನು ಹಿಡ್ಕೊಂಡು ಜೊತೆಗೆ 370 ಹಿಡ್ಕೊಂಡು ಬರ್ತಾ ಇದ್ರು. ಹೀಗಾಗಿ ಹಿಂದುತ್ವ 60-80-20 ಅದೇ ಕಾಲಕ್ಕೆ ಬುಲ್ಡೋಜರ್ ಇಂಥ ಒಂದು ಭಯವನ್ನು ಹುಟ್ಟಿಸೋ ಮತ್ತೆ ಮಾಡಿ ಆಡಳಿತವನ್ನು ಪಡ್ಕೊಳ್ಳುವಂಥ ಸಾಹಸ ಮಾಡ್ತಾ ಇದ್ರು. ಬಟ್ ಈ ಸಲ ಈ ಒಂದು ತಂತ್ರ ಫಲಿಸು ಸಾಧ್ಯತೆ ಕಡಿಮೆ ಆಗಿಬಿಟ್ಟಿದ್ದಾವಂತ. ಯಾಕಂದರೆ ಯಾವ ಶಿವಸೇನೆ ಇವರ ಹಿಂದುತ್ವದ ಒಂದು ಚಕ್ರಕ್ಕೆ ಬಲಿಯಾಗಿ ಹೋಗಿಬಿಡ್ತು, ನಿಮ್ಗೆ ಗೊತ್ತದೆ ಲಾಸ್ಟ್ ಟೈಮ್ ಯಾವ ರೀತಿಯಾಗಿ ಶಿವಸೇನೆಯನ್ನು ಒಡೆದು ಹಾಕಿದ್ರು ಅಂತೇಳಿ. ಅದರಲ್ಲೂ ಮುಖ್ಯವಾಗಿ ಸಿಂಧೆ ಮತ್ತು ಈ ಒಂದು ಉದ್ಧವ್ ಠಾಕ್ರೆಯರ ಮೂಲಕ ಈ ಪಕ್ಷವನ್ನು ಒಡೆದಿದ್ದು, ಜೊತೆಗೆ ನಮ್ಮ ಪವಾರ ಪಕ್ಷವಾದಂಥ NCPಯನ್ನು ಒಡೆದಿದ್ದು, ಇವು ಇವತ್ತೇನಾಗಿಬಿಡೋದಪ್ಪ ಅಂದ್ರೆ ಮಹಾರಾಷ್ಟ್ರದಲ್ಲೇ ಈ ಒಂದು ಹಿಂದುತ್ವ ಒಂದು ಶಬ್ದವನ್ನು ಹಿಡ್ಕೊಂಡು ಹೋಗುವಂಥ ಶಕ್ತಿಯನ್ನು BJPಯಿಂದ ಕಸುಂಬಿಟ್ಟದೆ ಅಂತ ಇವತ್ತು. ಯಾಕಂದರೆ ಇವರು ಹಿಂದೂಗಳನ್ನು ಸಹಿತ ಹೊಡೆಯುವಂಥವ್ರು ತಮ್ಮ ಅಧಿಕಾರಕ್ಕಾಗಿ ಅನ್ನುವಂಥದ್ದು ಮಾತು ಇವತ್ತು ಸ್ಪಷ್ಟ ಆಗಿಬಿಟ್ಟದೆ ಮಹಾರಾಷ್ಟ್ರದಲ್ಲಿ. ಉದ್ಧವ್ ಠಾಕ್ರೆ ಅಥವಾ ಠಾಕ್ರೆ ಮಿಂತನ ಮಹಾರಾಷ್ಟ್ರದಲ್ಲಿ ವಿಶೇಷವಾಗಿ ಹಿಂದುತ್ವಕ್ಕೆ ಮತ್ತು ಈ ಮರಾಠಿ ಮಾನುಸತ್ವಕ್ಕೆ ಭಾಳಷ್ಟು ಪ್ರಸಿದ್ಧಿಯನ್ನು ಪಡೆದಂಥದ್ದು. ಅದ್ರ ಜೊತೆಗೆ ಅಲ್ಲಿಯ ಬಾಂಬೆ ಜನರ ಮನಸ್ಸು ಮತ್ತು ಅವರ ಪ್ರತಿಯೊಂದು ವ್ಯವಹಾರಗಳಲ್ಲಿಯೂ ಸಹಿತ ಏನಪ್ಪ ಅಂದರೆ ಶಿವಸೇನೆ ಹಾಸು ಹೊಕ್ಕಾಗಿ ಬೆಳೆದಂಥದ್ದು. ಇದರ ಜೊತೆಗೆ ಇನ್ನೊಂದಿಲ್ಲಿ ನಾವು ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಏನಪ್ಪ ಅಂತಂದರೆ ಈ ಸಂದರ್ಭದಲ್ಲಿ ಇನ್ನೊಂದು ಪ್ರಚಾರದಲ್ಲಿ ಸಾಕಷ್ಟು ಆಗಿಬಿಡೋದು. ಇದು ಅದರಲ್ಲೂ ಮುಖ್ಯವಾಗಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಏನಪ್ಪ ಅಂದರೆ ಗುಜರಾತ್ ಲೋಬಿ ಇದ್ದಂಥದ್ದು ಅಥವಾ ಮೋದಿ ಶಾರ್ ಅವರ ಲೋಬಿ ಮುಂಬೈ ಮತ್ತು ಮಹಾರಾಷ್ಟ್ರಕ್ಕೆ ಭಾಳ ಅನ್ಯಾಯ ಮಾಡೋದಪ್ಪ. ಇಲ್ಲಿ ಅನೇಕ ಇಂಡಸ್ಟ್ರಿಗಳನ್ನು ಅನೇಕ ಇಲ್ಲಿ ವ್ಯವಹಾರಗಳನ್ನು ಇಲ್ಲಿ ಬೆಳಿಲಿಕ್ಕೆ ಕೊಡಲಾರ್ದನ್ನ ತಮ್ಮ ಗುಜರಾತ್ ತೆಗೆದುಕೊಂಡು ಹೋದರು ಅನ್ನುವಂಥ ಪ್ರಬಲವಾದ ಆರೋಪ ಕೇಳಿ ಬರ್ತಾ ಇರೋದ್ರಿಂದಾಗಿ ಈ ಸಲ ಮತ್ತಷ್ಟು ಮೋದಿ ಮತ್ತು ಶಾರ ಹಿಡಿತ ಮಹಾರಾಷ್ಟ್ರದಲ್ಲಿ ಕಡಿಮೆ ಆಗ್ತಾ ಇದೆ ಅಂತ. ಅದ್ರ ಜೊತೆಗೆ ಶಿವಸೇನೆ ನೋಡೋದು NCP ನೋಡೋದು ಇದರ ಮೇಲೆ ಏನಪ್ಪ ಅಂತಂದ್ರೆ ಇನ್ನೊಂದು ಏನಪ್ಪ ಅಂದರೆ ಸ್ವತಃ ಅಲ್ಲೇ BJP ಫಡ್ನವೀಸ್ ಆಗಿರ್ಬೋದು ಅಥವಾ ನಮ್ಮ ಇನ್ನೊಬ್ಬ ಅಲ್ಲಿ ನಾಯಕ ಮಹಾರಾಷ್ಟ್ರದ ನಾಯಕರಾದಂಥ ಗಡ್ಕರಿ ಆಗಿರ್ಬೋದು ನಿತಿನ್ ಗಡ್ಕರಿ ಅವರು ಇವ್ರಿಗೆ ಯಾವುದೇ ರೀತಿಯಾದಂಥ ಆಸ್ಪದವನ್ನು ತಿಳ್ಕೊಡೋದು ಹೊರಟಿದ್ದು ಅಲ್ಲೇ ತಿಕ್ಕಾಟ ಜಗಳ ಹಚ್ಚಿದಂಥ ಪ್ರಸಂಗಗಳಿಂದಾಗಿ ಇವತ್ತು ಮಹಾರಾಷ್ಟ್ರದಲ್ಲೇ ಮೋದಿ ಮತ್ತು ಶಾ ಅವರ ಇಬ್ಬರು ಒಂದು ಆಟ ನಡೀಲಾದಂಥ ಪ್ರಸಂಗ ಬಂದ ಇಲ್ಲಿ ಅತಿ ಆದಂಥ ಒಂದು ಹಿಂದುತ್ವದ ಒಂದು ಕಾರಣ ಏನಿತ್ತು ಅದು ಇವತ್ತು ಅಲ್ಲಿ ಇಲ್ದಂಗಾಗಿ ಅದು ಇವತ್ತು ಆ ಒಂದು BJPಯನ್ನು ಒಡಗಿನ ಹಂತಕ್ಕೆ ಬಂದಿದ್ದಂತೆ. ಅದಕ್ಕಾಗಿ ಮೋದಿಯವ್ರನ್ನ ಯಾವುದೋ ಪ್ರಸಂಗದಲ್ಲಿ ಇವತ್ತು 40% 50% ಜನ ಅಲ್ಲಿದ್ದು ಮೋದಿಯವ್ರನ್ನ ಪ್ರಚಾರಕ್ಕೆ ಬರೋದಬೇಕಾಗಿಲ್ಲ ಅನ್ನುವಂತಹ ಮಾತುಗಳನ್ನು ಅವ್ರಿಗೆ ಕೇಳ್ತಾ ಇದ್ದೀವಿ. ಇವೆಲ್ಲ ನೆಲೆಯಲ್ಲಿ ಜೊತೆಗೆ ಉತ್ತರ ಪ್ರದೇಶದಲ್ಲಿ ಈ ಒಂದು ನಮ್ಮ ಯೋಗಿ ಆದಿತ್ಯನಾಥ್ ಅವರನ್ನ ಹೇಗಾದರೂ ಶತಾಯಗತಾಯ ಮಾಡಿ ತೆಗೆದುಹಾಕಬೇಕು ಕಿತ್ತಾಕಬೇಕು ಅನ್ನೋ ಪ್ರಸಂಗದಲ್ಲ. ಯಾಕೆಂದರೆ ಉತ್ತರ ಪ್ರದೇಶ ಸೋರಿಗೆ ಇಲ್ಲಿ ಅಲ್ಲಿಯ ಮುಖ್ಯಮಂತ್ರಿ ಕಾರಣ ಅನ್ನುವಂತಹ ಒಂದು ವಾತಾವರಣ ಕ್ರಿಯೇಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದರಲ್ಲಿ ಸಫಲ ಆಗ್ತಾ ಇಲ್ಲ. ಯಾಕಂದರೆ ಸ್ವತಃ ನಮ್ಮ ಯೋಗಿ ಆದಿತ್ಯನಾಥ್ ಅವರು ಇವತ್ತಿನ ಈ ಸೋಲಿಗೆ ಅತಿಯಾದ ಆತ್ಮವಿಶ್ವಾಸ ತಾವೇ ಎಲ್ಲ ಅನ್ನುವಂಥ ಮಾತಿನಿಂದಾಗಿ ಸೋತದ ಉತ್ತರ ಪ್ರದೇಶದಲ್ಲಿ ಅಂತ ಹೇಳ್ತಾ ಈ ಒಂದು ವಿಚಾರವನ್ನು ಏನು ಮಾಡಿದಾರಪ್ಪ ಅಂದ್ರೆ ಈ ಮೋದಿ ಮತ್ತು ಶಾರ್ ಗುಂಪಿನ ಮೇಲೆ ತಮ್ಮ ವಿಚಾರವನ್ನು ಹಾಕಿದ್ದಾರೆ. ಜೊತೆಗೆ ಇವ್ರ ಜೊತೆಗೆ ಇವತ್ತು RSS ಸಹಿತ ಕಾಣಿಸ್ಕೊಳ್ಳಲಿಕ್ಕೆ. ಯಾಕಂದರೆ RSSನ್ನು ಬದುಕಿ ಸರಿಸಿ RSS ನಾಯಕರನ್ನು ಬದುಕಿ ಸರಿಸಿ ಇವತ್ತು ವಿಶ್ವ ಹಿಂದೂ ಪರಿಷತ್ತಲ್ಲಿ ಅದು ಕಾಣ್ತಾ ಇಲ್ಲ, ಅದ್ರ ಜೊತೆ ಬಜರಂಗ ದಳದ ಬಗ್ಗೆ ಕಾಣ್ತಾ ಇಲ್ಲ, ಇನ್ನೂ ಅನೇಕ ಈ ಸಂಘ ಪರಿವಾರ ಸಂಘಟನೆಗಳು ದೂರ ಆಗಿಬಿಟ್ಟು, ಜೊತೆಗೆ ಕಿಸಾನರ ಸಲುವಾಗಿ ರೈತರ ಹೋರಾಟ ಮಾಡೋದು ಸಂಘಟನೆ ಇತ್ತು, ಅವರಲ್ಲೇ ಅದೇ ಕಾಲಕ್ಕೆ ಮಜ್ದೂರ ಸಂಘಟನೆ ಇತ್ತು, ಇವೆಲ್ಲ ಸಂಘಟನೆಗಳು ಇವತ್ತು BJPಯಲ್ಲಿ ಅಂದರೆ RSS ಇಲ್ಲದಂಥದ್ದು ಕಾಣದಂಥ ಪರಿಸ್ಥಿತಿ ಬಂದು ನಿಂತಿದ್ದಾವೆ. ಅದ್ರ ಜೊತೆಗೆ ಪ್ರತಿಯೊಂದು ರಾಜ್ಯದಲ್ಲಿಯ RSS ನಾಯಕರು ಅಥವಾ BJP ನಾಯಕರೆಲ್ಲರೂ ಇವತ್ತು ಏನಾಗಿಬಿಟ್ಟಿದ್ದಾರಪ್ಪ ಅಂದ್ರೆ ನಾಮಕಿ ವಾಸ್ತ ಇದ್ದಂಥದ್ದು ಅಥವಾ ಅವ್ರು ಇಲ್ಲವೇ ಇಲ್ಲಪ್ಪ, ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಒಂದು ಏನಪ್ಪ ಅಂದ್ರೆ RSS ಅಂದ್ರೇನ್ರಿ, BJP ಅಂದ್ರೇನ್ರಿ, ಯಾರೋ ಆದರೂ ಅವರಿಬ್ಬರೇ ಮೋದಿ ಮತ್ತು ಶಾ. ಇಂಥ ಒಂದು ಪ್ರಸಂಗ ಬಂದಿದ್ದಕ್ಕಾಗಿ ಇವತ್ತು RSS ಆಗಿರ್ಬೋದು BJP ಆಗಿರ್ಬೋದು ಇವರನ್ನ ಆದಷ್ಟು ಏನಪ್ಪ ಅಂತಂದರೆ ಒಪ್ಪುವಂಥ ಸ್ಥಿತಿ ಬಂದು ನಿಂತಿಲ್ಲ. ಇದಕ್ಕಾಗಿ ಇವತ್ತು ಉತ್ತರ ಪ್ರದೇಶದಲ್ಲಿ ಆಗಿರ್ಬೋದು, ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು, ಇನ್ನೊಂದು 2 ರಾಜ್ಯಗಳಲ್ಲೂ ಸಹ
ಪಕ್ಷ ಒಡೆದು ಹೋಗ್ತದೇನೋ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದೀನಿ. ಫಸ್ಟ್ ಟೈಮ್ ಇದು ಇಂಥ ಒಂದು ಸ್ಥಿತಿ ಹಿಂದೆ ಕಾಂಗ್ರೆಸ್ಗೆ ಬಂದಿತ್ತು ಅನ್ನೋದು ನೆನ್ಬಿಡ್ಬೇಕಾಗಿದೆ. ಯಾಕಂದ್ರೆ ಯಾವ ಇಂದಿರಾರು ಸಮಯದಲ್ಲೇ ಏನು ಒಂದು ನಮ್ಮ ಅವರ ಒಂದು ಸೇವಾದಳ ಇತ್ತು, ಅದು ಇದೇ ರೀತಿಯಾಗಿ ನಿಧಾನಕ್ಕೆ ಅದಕ್ಕೆ ನಮ್ಮಲ್ಲಿ ಕನ್ನಡ